ಓಹೋ, ಈಗ ನೀನು ಮಧ್ಯವರ್ತಿಯಾಗಿ ಬಂದಿದ್ಯಾ? ಯಾಕೆ ಶಾನಿಗೆ ಬಂದು ನನ್ನ ಹತ್ರ ಮಾತಾಡೋಕೆ ಧೈರ್ಯ ಇಲ್ವಂತ? ಬರ್ತಾ ಬರ್ತಾ ಅವನು ನುಚ್ಕೊಳ್ಳೋ ಸ್ವಭಾವ ಜಾಸ್ತಿ ಆಗ್ತಾ ಇದೆ. ನಿಂದು ಯಾಕೋ ಜಾಸ್ತಿ ಆಯ್ತು ಅನುಷ. ವಯಸ್ಸಾದವ್ರು ಮನೇಲಿ ಇದ್ದಾರೆ ಅಂದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ. ನೀನು ಶ್ಯಾಮ್ ಇದ್ರೆ ಇದ್ದಿದ್ರೆ ಅದು ಬೇರೆ ವಿಷಯ. ಆಕಾಶ್, ನಿನಗೆ ನಮ್ಮ ಮನೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮದ್ವೆಗೆ ಮುಂಚೆಯಿಂದನೂ ನಾನು ನಿನಗೆ ಹೇಳ್ತಾನೆ ಇದ್ದೀನಿ, ಈ ಶ್ಯಾಮ್ ಯಾವುದನ್ನು ಧೈರ್ಯವಾಗಿ ಫೇಸೇ ಮಾಡೋದಿಲ್ಲ. ಯಾವಾಗ ನೋಡಿದ್ರು ಜಾರ್ಕೊಳಕ್ಕೆ ನೋಡ್ತಿರ್ತಾನೆ, ಅದೇ ಬಂದಿರೋದು ಪ್ರಾಬ್ಲಮ್. ಅನುಷಾ, ನಿಮ್ಮ ಸಮಸ್ಯೆ ಸಮಸ್ಯೆನೇ ಅಲ್ಲ, ಸುಮ್ಮನೆ ಮಣ್ಣಿನ ಗುಡ್ಡೆನ ಬೆಟ್ಟ ಮಾಡ್ತಾ ಇದ್ದೀರಾ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಮನ್ಸ್ಗೂ ಕಿರಿಕಿರಿ. ಇದನ್ನೆಲ್ಲ ಶ್ಯಾಮ್ ನನಗೆ ಹೇಳ್ಬೋದಿತ್ತಲ್ಲ, ಮಧ್ಯೆ ನೀನ್ ಯಾಕೆ? ಅನುಷಾ ಪ್ಲೀಸ್, ಕೆಲವು ವಿಷಯಗಳನ್ನ ಮುಗು ಕೊಡುವಾಗ ಹೇಳಕ್ಕಾಗಲ್ಲ. ನಿನ್ ಹಾಗೆ ನಿನಗೆ ಶ್ಯಾಮ್ಗೆ ಮೊದ್ಲಿಂದ ನನ್ನ ಫ್ರೆಂಡ್ ಅಲ್ವಾ? ಅಷ್ಟೇ ಯಾಕೆ? ನಿಮ್ಮಿಬ್ರು ಮೊದ್ಲಿಗೆ ವಿಟ್ನೆಸ್ ಆಗೋ ನಾನೇ ಅಲ್ವಾ? ಐ ಆಮ್ ಸಾರಿ, ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಹಾಗೆ ಹೇಳಿಲ್ಲ. ಇಟ್ಸ್ ಓಕೆ. ಸಿ ಆಕಾಶ್, ನನಗೆ ಒಂದು ಅರ್ಥ ಆಗ್ತಿಲ್ಲ, ಈ ಶ್ಯಾಮ್ ಯಾಕೆ ಯಾವಾಗಲೂ ಅವನ ತಾಯಿ ಸೆರಿಗೆ ಹಿಡ್ಕೊಂಡೆ ಓಡಾಡಬೇಕು? ಏನು ಕೆಲಸ ಮಾಡ್ಬೇಕಂದ್ರು ಅವನ ತಾಯಿನ ಕೇಳಲೇಬೇಕು, ಅವ್ರು ಹೇಳಲೇಬೇಕು. ಕಮಾನ್ ಅನುಷಾ, ಶ್ಯಾಮ್ ಬೆಳೆದು ಬಂದಿರೋದೇ ಹಾಗೆ, ಈಗ ನೀನು ಸಡನ್ ಆಗಿ ಅವ್ನು ಚೇಂಜ್ ಆಗ್ಬೇಕು ಅಂದ್ರೆ ಹೇಗೆ ಹೇಳು? ಅವನ ತಾಯಿಗೂ ಬೇಜಾರಾಗ್ಬಾರ್ದು. ಓಕೆ, ಹಾಗಂತಾನೆ ಇಟ್ಕೊಳ್ಳೋಣ. ಆದರೆ ಇವನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ, ಅವನಿಗೇನು ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ? ಸರಿ, ನಾವು ದಿಢೀರ್ ಅಂತ ಮದುವೆ ಆಗಿ ಬಂದ್ವಿ, ಅದು ಅವ್ರಿಗೆ ಇಷ್ಟ ಆಗಲಿಲ್ಲ, ಅದನ್ನ ನಾನು ಒಪ್ಕೊಳ್ತೀನಿ. ಆದರೆ ಮದುವೆ ಆಗಿ ಇಷ್ಟು ದಿವಸ ಆದ್ಮೇಲೂ ಅವ್ರಿನ್ನೂ ಅದೇ ಗುಂಗಲೇ ಇದ್ರೆ? ಶ್ಯಾಮ್ ಅವ್ರಿಗೆ ಮಗ ಆದ್ರೆ ನಾನು ಅವ್ರಿಗೆ ಸೊಸೆ ತಾನೆ, ಅವ್ರನ್ನ ಹಾಗೆ ಟ್ರೀಟ್ ಮಾಡ್ಬೇಕು ತಾನೆ? ಅನುಷಾ, ಶ್ಯಾಮ್ ಅವ್ರಿಗೆ ಒಬ್ಬನೇ ಮಗ, ಅವ್ರಿಗೂ ತನ್ನ ಸೊಸೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತಾರಲ್ವಾ? ಇನ್ನೊಂದು 6 ತಿಂಗಳು ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗ್ಬೋದು. ಇಲ್ಲ ಆಕಾಶ್, ಕಿರಿಕಿರಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲು ನಾನು ಬೆಳಿಗ್ಗೆ ಇದ್ದು ಕೆಲಸ ಮಾಡಲ್ಲ ಅಂತ ಕಿರಿಕಿರಿ ಶುರು ಮಾಡಿದ್ರು, ಆಮೇಲೆ ನೀನು ಕೆಲಸದೊಳನ ಕಳಿಸಿದೆ, ಅವಳು ಸರಿ ಇಲ್ಲ ಅಂತ ಗೊಂಡೋಗಕ್ಕೆ ಶುರು ಮಾಡಿದ್ರು. ಅದೆಲ್ಲ ಬಿಡು ಅನುಷಾ, ಅದೆಲ್ಲ ಇದ್ದಿದ್ದೆ, ಎಲ್ಲರ ಮನೆಯಲ್ಲೂ ಇದೇ ಗೋಳು. ಕೆಲಸದವ್ರು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಮನೆಯವ್ರಿಗೆ ಅದು ತೃಪ್ತಿ ಆಗಲ್ಲ. ಅದರಲ್ಲೂ ಹಳೆ ತಲೆಯವರು ಇದ್ರಂತೂ ಮುಗ್ದೇ ಹೋಯ್ತು, ಕೆಲಸದ ಪ್ರಾಣ ತಿಂದ್ಬಿಡ್ತಾರೆ. ಆಕಾಶ್, ಕೆಲಸದೊಳಗೆ ಸಂಬಳ ಕೊಡ್ತಿರೋದು ನಾನು, ಯಾಕೆಂದ್ರೆ ನನಗೆ ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಬೇಡವೇ ಬೇಡ ಅಂದ್ರೆ ಈಗ ನಾನು ಮನೆ ಕೆಲಸ ಮಾಡಬೇಕು ಅಂತಾನಾ? ಇದನ್ನೆಲ್ಲ ನಿಮ್ ತಲೆಗೆ ಹಚ್ಕೊಳಕ್ ಹೋಗ್ಲೇಬೇಡ. ಹಚ್ಕೊಳಕ್ ಬೇಡ ಅಂದ್ರೆ ಮನ್ಸಿಗೆ ಕಿರಿಕಿರಿ ಆಗೋದಿಲ್ವಾ ಆಕಾಶ್? ಈಗ ಇನ್ನೊಂದು ಶುರುವಾಗಿದೆ. ಏನು? ನಾನು ಕೆಲಸ ಬಿಡ್ಬೇಕಂತೆ. ಕೆಲಸದೊಳ ಬೇಡ, ನಾನು ಕೆಲಸ ಬಿಡ್ಬೇಕು ಅಂದ್ರೆ ಏನರ್ಥ? ಇವನ್ ಮನೇಲಿ ನಾನು ಕೆಲಸದೊಳಗಿರ್ಬೇಕು ಅಂತ ತಾನೆ? ಹೇಳ್ಕೊಳ್ಳಿ ಬಿಡು ಅನುಷ, ಕೆಲ್ಸಕ್ಕೆ ಹೋಗೋದು ಬಿಡೋದು ನಿನ್ ಕೈಲ್ ತಾನೆ ಇರೋದು. ವಿಷಯ ಅದಲ್ಲ ಆಕಾಶ್, ಶ್ಯಾಮ್ ತಾಯಿ ನಾನು ಕೆಲಸ ಬಿಡಬೇಕು ಅನ್ನೋ ಮಾತನ್ನ ಶ್ಯಾಮ್ ಹತ್ರ ಹೇಳಿದ್ದಾರೆ. ಆ ಶ್ಯಾಮ್ ತಾನೇ ಸಜೆಷನ್ ಕೊಡ್ತಿದ್ದೀನೇನೋ ಅನ್ನೋ ಹಾಗೆ ನನ್ನ ಹತ್ರ ಬಂದು ಹೇಳ್ತಾನೆ. ಇದಕ್ಕೇನು ಹೇಳ್ತೀಯಾ? ಶ್ಯಾಮೇ ಹೇಳಿದ್ದು, ಅದಕ್ಕೆ ನನಗೆ ಹರ್ಟ್ ಆಗಿತ್ತು. ಅಂದ್ರೆ ನನ್ನ ಕೆಲಸ ಬಿಟ್ಟು ಮಗು ಹೆತ್ಕೊಟ್ಟು ಕೆಲಸದೊಳ ಹಾಗೆ ಮನೆ ಕೆಲಸ ಮಾಡ್ಕೊಂಡಿರೋದಷ್ಟೇ ಅವ್ರ ತಾಯಿಗೂ ಬೇಕಾಗಿರೋದು, ಶ್ಯಾಮ್ಗೂ ಬೇಕಾಗಿರೋದು. ನಾನ್ ಸತ್ರು ಕೆಲಸ ಬಿಡೋದಿಲ್ಲ ಅಂತ ಅವನ್ ಮುಖಕ್ಕೆ ಹೇಳ ಬಂದಿದ್ದೀನಿ. ಮೊನ್ನೆ ಇನ್ನೊಂದು ಗಲಾಟೆ ಆಯ್ತು.
ಶ್ಯಾಮ್ ಊರಲ್ಲಿ ಇಲ್ಲದೆ ಇದ್ದಾಗ ನೀನ್ ನನ್ನ ಮನೆಯವರೆಗೂ ಡ್ರಾಪ್ ಮಾಡ್ತಿದ್ದೆ. ಅದಕ್ಕೆ ಅವರಮ್ಮ ನಮ್ಮ ಬಗ್ಗೆ ಅನುಮಾನ ಪಟ್ಟು ಶ್ಯಾಮ್ ಹೇಳಿದ್ದಾರೆ. ಆ ಶ್ಯಾಮ್ ಅವ್ರ ತಾಯಿ ಬುದ್ಧಿವಾದ ಹೇಳಿದ್ಬಿಟ್ಟು ನೀನ್ ಅದ್ ಯಾರ ಜೊತೆ ಬರ್ತಾ ಇದೀಯಂತೆ ಅಂತ ನನ್ನ ಕೇಳ್ತಾನೆ. ಇಡಿಯಟ್, ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ಸರಿಯಾಗಿ ಬೈದ್ಬಿಟ್ಟೆ. ಅವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಎಜುಕೇಟೆಡ್ ಬ್ರೂಟ್. ಹಾಗಿದ್ರೆ ಕ್ಲಾಸ್ ತಗೋಬೇಕಾಗಿರೋದು ನಿಮ್ಮ ಅತ್ತೆಗಲ್ಲ, ಆ ನಿನ್ ಗಂಡಂಗೆ, ಶ್ಯಾಮ್ಗೆ. ಸಿಗ್ಲಿ ಅವ್ನು ನನ್ನ ಕೈಗೆ. ನಾನು ಕಡೆ ನಿಮ್ಮತ್ತೆ. ಅತ್ತೆ ಹೇಗಿದ್ದೀಯ ಅತ್ತೆ? ಚೆನ್ನಾಗಿದ್ದೀನಮ್ಮ. ವಿಷ್ಣು ಇಲ್ವಾ? ಇಲ್ಲ, ಇದ್ದಾರೆ. ಅವನಿಗಿನ್ನೂ ನನ್ನ ಮೇಲೆ ಸಿಟ್ಟು ಅಂತ ಕಾಣುತ್ತೆ. ಏನು ಮಾಡೋದು, ಎಲ್ಲ ನನ್ನ ಕರ್ಮ. ನೀನು ಯಾಕೆ ಸುಮ್ಮ ಸುಮ್ಮನೆ ಏನೇನು ಅನ್ಕೊಳ್ತೀಯ? ಇಲ್ಲೇ ಇದ್ದಾರೆ, ಕೊಡ್ತೀನಿರು. ಹಲೋ, ಹ್ಞೂ ಹೇಳು. ಅಪರೂಪಕ್ಕೆ ನನ್ನ ನೆನಪಾಯ್ತಾ? ಹಾಗೆ ಯಾಕಂತೀಯ ವಿಷ್ಣು? ನಾನೇನು ತಪ್ಪು ಮಾಡ್ದೆ ಹೇಳು. ಅಕ್ಕ ಹೇಗಿದ್ದಾಳೆ ಅಂತಲೂ ಅನ್ಸಲ್ವ ನಿನಗೆ? ಒಂದು ಫೋನ್ ಇಲ್ಲ, ಒಂದು ಮಾತಿಲ್ಲ. ಫೋನ್ ಮಾಡಿ ಏನು ಮಾತಾಡಲಿ? ಮಾತೆಲ್ಲ ಮುಗ್ದು ಹೋಗಿದೆಯಲ್ಲ. ನಿನ್ನ ಮಗ ಬಂದಿದ್ದ, ಮನೆಗೆ ಬಂದವ್ರನ್ನ ಅವಮಾನ ಮಾಡಬಾರ್ದು ಅಂತ ನನ್ನ ಕೈಲ ಅದು ಉಪಚಾರ ಮಾಡಿ ಕಳಿಸಿದ್ದೀನಿ. ಹಲೋ ಅಕ್ಕ, ಮಾತಾಡು. ಹಲೋ ಅಪ್ಪಯ್ಯ. ಅಕ್ಕ ಮಾತಾಡು. ಮೊದಲೇ ನನ್ನ ಹೊಟ್ಟೆ ಉರಿತಿದೆ. ನೀನ್ ಮತ್ತು ನನ್ನ ಹೊಟ್ಟೆ ಉರಿಸ್ಬೇಡ ವಿಷ್ಣು. ಬಾಗಿರ ತಿನ್ನ ತಂದ್ಕೋಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ. ನನ್ನ ಮಗನೇ ನನಗೆ ಮೋಸ ಮಾಡ್ದ. ಅಕ್ಕ ಯಾಕೀಗ ಅದೆಲ್ಲ? ಈ ಸೊಸೆಯಿಂದ ಆದರೂ ಸುಖವಾಗಿದ್ದೀನಿ ಅಂದ್ಕೊಂಡ್ಯಾ? ದಿನ ನರಕ ಅನುಭವಿಸದೇ ಆಗಿದೆ. ತವ್ರ ಮನೆ ಕರಳು ಬಳ್ಳಿ ಇದ್ರೆ ನೀನು ಭಾಗ್ಯರತಿ ಮಾತ್ರನೇ. ನೀವು ನನ್ನ ದೂರ ಮಾಡಿದ್ರೆ. ಅಕ್ಕ ಸುಮ್ಮನಿರೋಳ್ ಬೇಡ. ಏನೋ ಹೊಟ್ಟೆ ಊರಿಗೆ ಎರಡು ಮಾತಂದೆ, ಹೋಗಿ ಬಿಡು. ಆವಾಗ ಆವಾಗ ಫೋನ್ ಮಾಡೋ ವಿಷ್ಣು. ನಿನಗಾಗದೇ ಇದ್ರೆ ಭಾಗ್ಯರತಿ ಆದರೂ ಮಾಡಲಿ. ಅಕ್ಕ ಒಂದು ಕೆಲಸ ಮಾಡು, ನೀನೇ ಇಲ್ಲಿಗೆ ಬಂದ್ಬಿಡು. ಪಿತೃಪಕ್ಷ ಮಾಡಬೇಕು ಅಂದ್ಕೊಂಡಿದ್ದೆ, ನೀನು ಬಂದಾಗಲೇ ಮಾಡೋಣ, ನಿನಗೂ ಸಮಾಧಾನ ಆಗುತ್ತೆ. ನೀನು ಯಾವಾಗ ಬರ್ತೀಯ ಹೇಳು, ಬೇಕಾದ್ರೆ ನಾನೇ ಬಂದು. ಬೇಡ ಬೇಡ, ಶ್ಯಾಮ ಬಂದ್ಮೇಲೆ ಅವನು ಕೇಳಿಬಿಟ್ಟು ಇವತ್ತು ರಾತ್ರಿನೇ ಹೊರಡ್ತೀನಿ. ಅಷ್ಟು ಮಾಡು, ಏನು ತಲೆ ಹಚ್ಕೋಬೇಡ. ಸರಿ, ಫೋನ್ ಇಡ್ಲ. ಆಯ್ತಕ್ಕ. ನಾಳೆ ನಿಮ್ಮ ಅತ್ತೆ ಬರ್ತಾರೆ. ರಾಧಿಕ, ನನ್ನ
ನಾನು ಯಾರು ಗೊತ್ತಾಯ್ತಾ? ಅಳ್ತಾನೆ ಇದ್ದಾಳೆ ಅಮ್ಮ, ಏನು ಕೇಳಿದ್ರು ಏನು ಹೇಳ್ತಾ ಇಲ್ಲ. ನಾನು ವಿಚಾರಿಸ್ತೀನಿ ಡಾಕ್ಟರ್, ಪ್ಲೀಸ್. ಓಕೆ ಮೇಡಮ್, ಕಾಯ್ತೀನಿ. ಅಳ್ಬೇಡ ರಾಧಿಕಾ, ನನ್ನ ಕಡೆ ನೋಡು. ನಿನಗೇನು ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ನೀನು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಆದರೆ ನೀನು ಯಾಕೆ ಹೀಗೆ ಮಾಡಿಕೊಂಡೆ ಅನ್ನೋದನ್ನು ನನ್ನ ಹತ್ರ ಹೇಳಬೇಕು. ರಾಧಿಕಾ, ಹೀಗೆಲ್ಲ ಹಠ ಮಾಡಬಾರ್ದು. ಸಾಯುವಂಥ ಕಷ್ಟ ಏನು ಬಂದಿತ್ತು ನಿನಗೆ ಹೇಳು, ಹೇಳಮ್ಮ. ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ಬೇಕು. ನಾನು ಸಾಯೋದಕ್ಕೆ ಬಿಟ್ಬಿಡಿ ಪ್ಲೀಸ್, ಪ್ಲೀಸ್. ನೀನು ಮತ್ತೆ ಸಾಯೋದಕ್ಕಲ್ಲ, ನಾವೆಲ್ಲ ಕಷ್ಟಪಟ್ಟು ನಿನ್ನನ್ನು ಉಳಿಸ್ಕೊಂಡಿದ್ದು. ಜೀವನದಲ್ಲಿ ಏನೇ ತಪ್ಪಾಗಿರಲಿ, ಏನೇ ತೊಂದರೆ ಬರಲಿ, ಧೈರ್ಯದಿಂದ ಎದುರಿಸ್ಬೇಕು. ಅದು ಬಿಟ್ಟು ಸತ್ತೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ನೋಡಮ್ಮ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ನಿನ್ನ ಸಹಾಯಕ್ಕಿದ್ದೀನಿ. ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಇದೆ, ನೀನು ಯಾರಿಗೂ ಭಯ ಪಡಬೇಕಾಗಿಲ್ಲ. ನೀನು ಸುಯಿಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಏನು ಕಾರಣ, ಯಾರು ಕಾರಣ ಹೇಳಮ್ಮ. ಹೇಳಮ್ಮ ರಾಧಿಕಾ. ನನಗೇನು ಗೊತ್ತಿಲ್ಲ, ನೀನು ಕೇಳಬೇಡಿ, ನೀನು ಕೇಳಬೇಡಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್. ಒಂದು ನಿಮಿಷ ಮೇಡಮ್. ರಾಧಿಕನಿಗೆ ಏನಾದರೂ ಅಪಾಯನಾ? ಇಲ್ಲ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ. ಶೀ ಈಸ್ ಔಟ್ ಆಫ್ ಡೇಂಜರ್. ಮತ್ತೆ? ಶೀ ಈಸ್ ಪ್ರೆಗ್ನೆಂಟ್. ಮಗುಗೇನಾದರೂ ತೊಂದರೆನಾ? ಲಕ್ಕಿಲಿ ಮಗುಗೇನೂ ಆಗಿಲ್ಲ ಮೇಡಮ್. ಓಕೆ ಡಾಕ್ಟರ್, ಇದು ತುಂಬ ಡೆಲಿಕೇಟ್ ಮ್ಯಾಟರ್. ಇದು ಹೊರಗೆ ಯಾರಿಗೂ ಗೊತ್ತಾಗೋದು ಬೇಡ, ಸೀಕ್ರೆಟ್ ಆಗಿಟ್ಟರೆ ಒಳ್ಳೆಯದು. ಓಕೆ ಮೇಡಮ್, ಥ್ಯಾಂಕ್ ಯು ಡಾಕ್ಟರ್. ಏ, ಎಲ್ಲಿದೆಯೋ ಆಕಾಶ್? ನಾನು ಇಲ್ಲೇ ಇದ್ದೀನಿ ಕಣೋ, ವಿವೇಕಾನಂದ ಪಾರ್ಕಲ್ಲಿ. ಆ ಸ್ಟೆಪ್ಸ್ ಇದೆ ನೋಡಲ್ಲೇ ಬಾ. ಎಲ್ಲಿದೆ ಹೇಳೋ? ಹೂವೆ ಇಲ್ಲೇ ಬಂದು ಹುಡುಕ್ತಾ ಇದೆ. ಏ, ಇಲ್ಲಿದ್ದೀನಿ ಬಾರೋ. ಎಲ್ಲಿ? ಇಲ್ಲಿದ್ದೀನಿ ಬಾ. ಹಾಯ್, ಇಳಿ. ಅಯ್ಯೋ, ಯಾಕೋ ಆಕಾಶ್ ಹೀಗಿದ್ಯಾ? ಗೊತ್ತಿಲ್ಲ ಕಣೆ, ಯಾಕೋ ಬೋರ್ ಆಗ್ತಾ ಇತ್ತು. ಇವತ್ತು ಆಫೀಸಿಂದ ಬೇರೆ ಮನೆಗೆ ಬೇಗ ಬಂದೆ, ಬಂದು ಸ್ವಲ್ಪ ಹೊತ್ತು ಬಿತ್ಕೊಂಡೆ. ಅಲ್ಲೂ ಬೇಜಾರಾಯಿತು. ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿದ್ರೆ ಯಾಕೋ ಅದು ಬೋರ್ ಆಯಿತು. ಅದಕ್ಕೆ ನಿನಗೆ ಫೋನ್ ಮಾಡಿದೆ, ನೀನು ನೋಡಿದ್ರೆ ಇಲ್ಲಿಗೆ ಬರಕ್ಕೆ ಹೇಳಿದೆ, ಬಂದೆ. ಅಂತೂ ಫಸ್ಟ್ ಟೈಮ್ ನನಗಾಗಿ ನನ್ನ ಪಾರ್ಟ್ನರ್ ಹುಡ್ಕೊಂಬಂದಿರೋದು. ಹ್ಯಾಂಗ್ ಗಾಡ್, ನನ್ನ ಬದುಕು ಬಂಗಾರವಾಯ್ತು. ನಂದರೆ ನಿನ್ನ ತಲೆ ತಮಾಷೆ ಮಾಡು, ಆದರೆ ನಾನು ತಮಾಷೆ ಮಾಡಿದಾಗಲೂ ಇದೇ ರೀತಿ ಸ್ಪೋರ್ಟಿವಾಗಿ ತಗೋ, ಗೊತ್ತಾಯ್ತಾ? ಹೋಗಲಿ ಬಿಡ,
ರಾಧಿಕಾ ಇದ್ದಾಳಲ್ಲ. ಯಾರೆ? ಅದೇ ಕಣೋ, ಫೋನ್ ಇನ್ ಪ್ರೋಗ್ರಾಮ್ ಅಲ್ಲಿ ವಿಷ ಕುಡಿದು ಮಾತಾಡಿದ್ಲಲ್ಲ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರ್ಲಿಲ್ವಾ ಆ ಹುಡುಗಿ? ಆರಾಧಿಕಾನ? ಏನೋ ಸತ್ತೋದ್ಲ? ನನ್ ಗೊತ್ತಿತ್ತು, ಒಂದ್ಸಲಿ ಪಾಯ್ಸನ್ ರಕ್ತಕ್ಕೆ ಸೇರಿದ್ರೆ. ಹಲೋ, ಸ್ವಲ್ಪ ನಿಲ್ಲಿಸ್ತೀಯಾ? ಅವಳ ಹೊಟ್ಟೆಲಿ ಮಗು ಇತ್ತಂತೆ. ಹೌದಾ? ಅವನ ಲೋಪರ್ ರೇಪ್ ಮಾಡಿದಾನೆ ಅಂತ ಕಂಡೆ. ಎಸ್ ಪಿ ಕೂಡ ಇದನ್ನೇ ಅನುಮಾನ ಪಡ್ತಾ ಇದ್ರು. ಏ, ಈ ಕೇಸ್ನ ನಾನೇ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅನ್ಕೋಣೋ, ನೋಡ್ತಾ ಇರು. ಇನ್ ಎರಡೇ ಎರಡು ದಿನದಲ್ಲಿ ಈ ಕೇಸ್ನ ಹೇಗ್ ಬ್ಲಾಸ್ಟ್ ಮಾಡ್ತೀನಿ ಅಂತ. ಸುಮಾರು ಕ್ಲೂಗಳು ಸಿಗ್ತಾ ಇದೆ. ಬರ್ತಾ ಬರ್ತಾ ಹುಡುಗಿರ ಮೇಲೆ ಅಟ್ರಾಸಿಟಿ ಜಾಸ್ತಿ ಆಗ್ತಾ ಇದೆ. ಪಾಪ ರಾಧಿಕಾ, ತುಂಬ ಇನ್ನೋಸೆಂಟ್ ಹುಡುಗಿ. ಹೋಗ್ಲಿ, ಅವಳು ಯಾರು ಏನು ಅವಳ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾಯ್ತಾ? ಗೊತ್ತಾಗುತ್ತೆ, ಎಲ್ಲಾರನ್ನೂ ಹೊರಗೆ ಹೇಳಿದೆ. ನನಗಂತೂ ಮನುಷ್ಯ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಆ ರಾಧಿಕಾ ಅಂತೂ ಹಳ್ಳಿ ಹುಡುಗಿ, ಹಾಗಾಗಿದೆ ಅನ್ಬೋದು. ಆದರೆ ನಮ್ಮ ಅನುಷ ಏನಾಯ್ತು? ಅನುಷ ಏನೂ ಆಗಿಲ್ಲ ಕಡೆ. ಆದರೆ ಶ್ಯಾಮು ಅನುಷ ಚೆನ್ನಾಗಿಲ್ಲ, ಇಬ್ಬರು ತುಂಬ ದೂರ ದೂರ ಸರಿತಾ ಇದ್ದಾರೆ ಅನ್ನೋ ಅನಿಸ್ತಾ ಇದೆ. ಸಾಧ್ಯನೇ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಶ್ಯಾಮ್ ಅಷ್ಟು ಒಳ್ಳೆ ಹುಡುಗ ಬೇರೆ ಯಾರೂ ಇಲ್ಲ. ತುಂಬ ಸಾಫ್ಟ್, ತುಂಬ ಪೊಲೈಟ್. ಉಷಾ, ಆ ಸಾಫ್ಟ್ ನೇಚರೇ ಅವ್ರ ಲೈಫ್ನ ಹಾಳು ಮಾಡ್ತಾ ಇದೆ ಅನ್ನೋ ಅನಿಸ್ತಾ ಇದೆ. ಶ್ಯಾಮು ಅವ್ರ ತಾಯಿಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ. ಆದರೆ ಅವ್ರ ತಾಯಿ ಹಳೆ ಕಾಲದವರು, ಅರ್ಥ ಮಾಡ್ಕೊಳ್ಳಲ್ಲ. ಮನೆ ಒಳಗೆ ಯಾರೂ ಚಪ್ಪಲಿ ಹಾಕೋಬಾರ್ದು, ಸೊಸೆನೇ ಬೆಳಗ್ಗೆ ಎದ್ದು ಕಾಫಿ ಮಾಡಿಕೊಡ್ಬೇಕು, ಆದಷ್ಟು ಬೇಗ ಮಗುನ ಎತ್ಕೊಡ್ಬೇಕು. ಅಲ್ಲ ಕಣೆ, ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ಕೇಳ್ತಾರೆ? ಈ ಅನುಷಾ ಸ್ವಲ್ಪ ವಿರುದ್ಧ ಸ್ವಭಾವದವಳು. ಅವಳು ಯಾರ ಮಾತು ಕೇಳಲ್ಲ, ಯಾರಿಗೂ ಕೇರು ಮಾಡೋದಿಲ್ಲ. ಬಹುಶಃ ಈ ರಫ್ ಬಿಹೇವಿಯರೇ ಶ್ಯಾಮ್ ತಾಯಿಗಾಗಲ್ಲ. ಶ್ಯಾಮ್ ತಾಯಿ ಹೇಳಿದ್ದು ಅನುಷಾಗಾಗಲ್ಲ. ಇವರಿಬ್ಬರು ಮಧ್ಯೆ ಪಾಪ ನಮ್ಮ ಶ್ಯಾಮ್ ಬಲಿಪಶು ಆಗ್ತಾ ಇದ್ದಾನೆ. ನಮ್ಮ ಶ್ಯಾಮ್ ವೀಕ್ನೆಸ್ ಏನು ಗೊತ್ತಾ? ಯಾವುದು ಗಟ್ಟಿ ನಿರ್ಧಾರ ತಗೊಳ್ಳಲ್ಲ. ಅವನು ಬೇಕಿದ್ರೆ ಅನುಷಾಗೂ ಅವ್ರ ತಾಯಿಗೆ ಇಬ್ಬರಿಗೂ ಕನ್ವಿನ್ಸ್ ಮಾಡೋದು, ಆದರೆ ಅದೇ ಆಗ್ತಾ ಇಲ್ವೇ. ಅವ್ರವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಏನಂತೆ? ಶ್ಯಾಮ್ ಸಿಗ್ಲಿ, ನಾನೇ ಅವನಿಗೆ ಬೈತೀನಿ. ಹಲೋ, ಏನು ಪ್ರಯೋಜನ ಆಗಲ್ಲ. ಅವ್ರ ತಾಯಿ ಈಗ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಗೊತ್ತಾ? ಅನುಷಾ ಕೆಲ್ಸಕ್ಕೆ ಹೋಗ್ಬಾರ್ದಂತೆ, ಅವಳಿಗೆ ದುಡಿತಾ ಇದ್ದೀನಿ ಅನ್ನೋ ಜಂಬ ಅಂತಿದಾರಂತೆ. ದಿಸ್ ಇಸ್ ಟೂ ಮಚ್ ಆಕಾಶ್. ಇದಕ್ಕಿಂತ ಅನುಷಾ ಶ್ಯಾಮ್ನ ಬಿಡೋದೇ ಒಳ್ಳೇದು.